ನಮಸ್ಕಾರ ಸ್ನೇಹಿತರೆ, ವಿಧಾನಸೌಧ ನಮ್ಮ ರಾಜ್ಯದ ಶಕ್ತಿ ಕೇಂದ್ರ. ಅದು ಬೆಂಗಳೂರಿನಲ್ಲಿರೋದು ವಿಶೇಷ. ಇದಕ್ಕೆ ಯಾರು ಕಾರಕರು ನೋಡೋಣ, ಬನ್ನಿ. ಮೊದಲನೇದಾಗಿ ಇವತ್ತು ಕೌನ್ಸಿಲಲ್ಲಿ ಚೀಫ್ ವಿಪ್ ನಾರಾಯಣ ಸ್ವಾಮಿಯವರು ಸ್ಪೀಕರ್ಗೂ ಮತ್ತು ಚೇರ್ಮನ್ಗೆ, ಕೌನ್ಸಿಲ್ನ ಚೇರ್ಮನ್ಗೂ ಅಸೆಂಬ್ಲಿ ಸ್ಪೀಕರ್ ಅವ್ರಿಗೂ ಒಂದು ಮನವಿಯನ್ನು ಮಾಡ್ಕೋತಾರೆ. ಅದೇನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ಅವ್ರದೇ ಆದ ಒಂದು ಸಂಪುಟನ ರಚನೆ ಆಗುತ್ತದೆ. ಆಡಳಿತ ನಡೆಸಕ್ಕೆ ಸರ್ಕಾರದ ಆಡಳಿತ, ಸೊ ಸರ್ಕಾರ ಆಡಳಿತ ನಡೆಸ್ತಾ ಇದ್ದ ಜಾಗ ಯಾವುದು ಅಂತ ನಿಮ್ಗೆಲ್ಲ ಗೊತ್ತಿರಬೇಕು, ಅಟಾರ ಕಚೇರಿ. ಅದಾದ ನಂತರ ಅಲ್ಲಿ ಜಾಗ ಸಾಕಾಗ್ತಿರ್ಲಿಲ್ಲ, ಸೊ ಮೈಸೂರು ಬೆಂಗಳೂರು ಅಲ್ಲಿ ಅಲ್ಲಿ ಇಲ್ಲಿ ಅಂತ ಶಿಫ್ಟ್ ಮಾಡ್ತಾ ಇರ್ತಾರೆ. ಸೊ ಇಮಿಡಿಯೇಟ್ ಆಗಿ ಕೆ ಸಿ ರೆಡ್ಡಿಯವರು 1949 ನಮಗೆ ಒಂದು ಸೌಧ ಬೇಕೇ ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಡಾಕ್ಟರ್ ಮಾಣಿಕ್ಯಂ ಅಂತ ಆರ್ಕಿಟೆಕ್ಟ್ ಆಗಿರ್ತಾರೆ, ಅವ್ರನ್ನ ಕರೆಸಿ ಒಂದು ಬ್ಲೂ ಪ್ರಿಂಟ್ನ ತಯಾರು ಮಾಡೋಕ್ಕೆ ಮನವಿ ಮಾಡ್ತಾರೆ. ಡಾಕ್ಟರ್ ಮಾಣಿಕ್ಯಂ ಆರ್ಕಿಟೆಕ್ಟ್, ನಮ್ಮ ವಿಧಾನಸೌಧದ ಆರ್ಕಿಟೆಕ್ಟ್, ಅವರು 2 ವರ್ಷ ತಗೊಳ್ತಾರೆ ಬ್ಲೂ ಪ್ರಿಂಟ್ನ ರೆಡಿ ಮಾಡಿಸೋಕ್ಕೆ. ಆವಾಗ ಬಹಳಷ್ಟು ಬ್ರಿಟಿಷ್ ಶೈಲಿಯಲ್ಲಿ ಇರುತ್ತೆ. ಸೊ ಅದಾದ ನಂತರ 1951 ನಮ್ಮ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿನವರು ನಮ್ಮ ದೇಶದ ಮೊದಲನೆಯ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವ್ರನ್ನ ಕರೆಸಿ ವಿಧಾನಸೌಧದ ಫೌಂಡೇಶನ್ ಸ್ಟೋನ್, ಅಡಿಪಾಯಿ ಅಂತ ಏನ್ ಹೇಳ್ತೀವಿ, ಅಡಿಕಲ್ಲನ್ನು ಏನ್ ಹೇಳ್ತೀವಿ, ಅದನ್ನ ಹಾಕಿಸ್ತಾರೆ. ಸೊ ಹಂಗಾಗಿ ನಮ್ಮ ಬೆಂಗಳೂರು ಇವತ್ತು ರಾಜಧಾನಿ, ನಮ್ಮ ಕರ್ನಾಟಕಕ್ಕೆ ರಾಜಧಾನಿ ಆಗುತ್ತೆ. ಹಂಗೆ ನೋಡ್ಕೊಂಡು ಹೋದಾಗ ಬಹಳಷ್ಟು ಜನರ ಭಾವಚಿತ್ರ ಕೌನ್ಸಿಲಲ್ಲೂ ಅಸೆಂಬ್ಲಿ ಹಾಲಲ್ಲೂ ಸಹ ಇದೆ. ಕೌನ್ಸಿಲಲ್ಲಿ ಯಾರ್ಯಾರ ಚಿತ್ರಗಳಿದೆ ಒಂದ್ಸತಿ ನೋಡೋಣ ಬನ್ನಿ. ಹೋದ ವಾರ 4 ಮುಖ್ಯ ಲೀಡರ್ಸ್ ಅವ್ರದ್ದು ಭಾವಚಿತ್ರವನ್ನು ಕೌನ್ಸಿಲಲ್ಲಿ ಹಾಕ್ತಾರೆ. ಹಂಗೆ ಅಸೆಂಬ್ಲಿ ಹಾಲಲ್ಲಿ ಸಹ ಬಹಳಷ್ಟು ಜನರ ಭಾವಚಿತ್ರ ಇರುತ್ತೆ. ಬಟ್ ಕೆ ಸಿ ರೆಡ್ಡಿ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಮತ್ತೆ ವಿಧಾನಸೌಧಕ್ಕೆ ಅಡಿಪಾಯಿ ಹಾಕಿದವರ ಭಾವಚಿತ್ರ ಇಲ್ಲ ಅಂತ ಫ್ಯಾಮಿಲಿಯಿಂದ, ಕುಟುಂಬದಿಂದ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಬಹಳಷ್ಟು ಸ್ಪೀಕರ್ಸ್ಗೂ. ಸೊ ಸ್ಪೀಕರ್ಗಳೇ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಇಲ್ಲಿವರೆಗೂ ಆಗಿರಲಿಲ್ಲ. ಈ ಸತಿ ನೀವು ಈಗಲೇ ನೋಡ್ದಂಗೆ ನಾರಾಯಣ ಸ್ವಾಮಿ MLC ಚೀಫ್ ವಿಪ್, ಕೌನ್ಸಿಲ್ನ ಚೀಫ್ ವಿಪ್, ಅವರು ಸ್ಪೀಕರ್ಗೆ ಮತ್ತೆ ಚೇರ್ಮನ್ರವ್ರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಕೆ ಸಿ ರೆಡ್ಡಿ ಅವ್ರದ್ದು ಸಹ ಭಾವಚಿತ್ರವನ್ನು ವಿಧಾನಸೌಧದಲ್ಲಿ ಹಾಕಿ ಅವ್ರಿಗೂ ಒಂದು ಸ್ಥಾನಮಾನವನ್ನು ಕೊಡಲೇಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಸೊ ಅದರ ಪರವಾಗಿ ನಾವು ಎಲ್ಲ ಕುಟುಂಬದಸರು, ಎಲ್ಲ MLA MLCs, ಸ್ಪೀಕರ್ಗೆ, ಕೌನ್ಸಿಲ್ ಚೇರ್ಮನ್ಗೆ, ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾರ ಕೈಯಲ್ಲಿ ಯಾವಾಗ ಏನಾಗಬೇಕೋ ಆ ಕೆಲಸ ಆಗುತ್ತೆ. ಸೊ ಕಾದು ನೋಡೋಣ, ಯಾರು ಕೆ ಸಿ ರೆಡ್ಡಿ ನಮ್ಮ ರಾಜ್ಯದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದ ಅಂತ ಕೆ ಸಿ ರೆಡ್ಡಿ ಅವರ ಭಾವಚಿತ್ರ ಯಾರ ಕೈಯಲ್ಲಿ ಹಾಕಿಸ್ತಾರೆ ಆ ದೇವರು ಅಂತ ಕಾದು. ಇವತ್ತು ಈ ಸದನಕ್ಕೆ ಚಿಂತಕರ ಚಾವಡಿ ಅಂತೇಳಿ ಹೆಸರನ್ನ ಕರಿತೀವಿ. 113 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಸದನ ಮೈಸೂರು ಮಹಾರಾಜರು ಸ್ಥಾಪನೆ ಮಾಡಿದಂಥದ್ದು, ಇಡೀ ದೇಶಕ್ಕೆ ಇದು ಮಾದರಿಯಾಗಿರ್ತಕ್ಕಂಥ ಒಂದು ವಿಧಾನ ಪರಿಷತ್ತು. ಸನ್ಮಾನ್ಯ ಸಭಾಪತಿಗಳಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇದುವರೆಗೂ ಯಾರೂ ಕೂಡ ಈ ಮೇಲುಗಡೆ ಬಂದಂಥ ಹೊಸ 4 ಫೋಟೋಗಳನ್ನು ತಾವೇನು ಹಾಕ್ಸಿದ್ರಿ, ಇದನ್ನು ಸ್ಥಾಪನೆ ಮಾಡಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಫೋಟೋವನ್ನು ಹಾಕಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿಗೆ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾದಂಥ ಪಂಡಿತ್ ಜವಾಹರಲಾಲ್ ನೆಹರೂರವರ ಫೋಟೋವನ್ನು ಕೂಡ ತಾವು ಹಾಕಿದ್ದೀರಿ. ಜೊತೆಗೆ ಒಂದು ರಿಕ್ವೆಸ್ಟ್ ಎಲ್ಲರ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು, ಮೊದಲನೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಕೆ ಸಿ ರೆಡ್ಡಿರವರ ಒಂದು ಫೋಟೋನು ಕೂಡ ಎಲ್ಲಾದರೂ ಒಂದು ಕಡೆ ಬಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಅನ್ನತಕ್ಕಂಥದ್ದು ನನ್ನ ಅನಿಸಿಕೆ. ದಯಮಾಡಿ ಅದನ್ನು ಕೂಡ ಸಾಧ್ಯವಾದರೆ ಮಾಡಿಕೊಂತ ತಮ್ಮಲ್ಲಿ ಮನವಿಯನ್ನು ನಾನು ಮಾಡಿಕೊಳ್ತೀನಿ. ಪ್ರಾಣೇಶ್